ಹೋಯಿತು ನಟ ದರ್ಶನ್ ಸೇರಿ ಅನೇಕರು ಜೈಲು ಸೇರಿಕೊಂಡಿದ್ದು ಆಯಿತು ಅನೇಕ ದಿನಗಳಿಂದ ನಟ ದರ್ಶನ್ ಅಮ್ಮನ ಸಂಪರ್ಕದಲ್ಲಿ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ವಿ ಏನೋ ಅಮ್ಮನಿಗೂ ಅಮ್ಮನ ಜೊತೆನೋ ದರ್ಶನ್ಗೂ ಜಗಳ ಆಯಿತಂತೆ ಸಹೋದರನ ಮೇಲೂ ಜಗಳ ಮಾಡ್ಕೊಂಡಂತೆ ಅಷ್ಟಕ್ಕಷ್ಟೇ ಅಂತೆ ಮಾತುಕತೆ ಅಂತ ಒಂದು ಕಮ್ಯುನಿಕೇಷನ್ನಲ್ಲಿ ಇವರು ಯಾರೂ ಇಲ್ಲವಂತೆ ಅಂತ ನಾವು ಕೇಳ್ಪಟ್ಟಿದ್ವಿ ಇವತ್ತಿಗೂ ಇವರ ಸಹೋದರ ದರ್ಶನ್ ಸಹೋದರ ದಿನಕರ ತೂಗುದೀಪ್ ಅದೊಂದು ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥ ಸಂಪರ್ಕದಲ್ಲಿ ಇಲ್ಲ ಏನೋ ಗಲಾಟೆ ಮಾಡಿಕೊಂಡ್ರಂತೆ ಕೈ ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿತ್ತಂತೆಲ್ಲ ಕೇಳಿದ್ವಲ್ಲ ಈಗ ಏನಾಗುತ್ತೆ ನಿಮಗೆ ಒಂದು ಬ್ಯುಸಿ ಸ್ಕೆಡ್ಯೂಲು ದರ್ಶನ್ದು ಟ್ರಿಪ್ಪು ಸಿನಿಮಾ ಶೂಟಿಂಗ್ ಬರ್ತವೆ ಕತೆ ಹೇಳೋರು ಬರ್ತಾರೆ ಇದ್ರ ಮಧ್ಯೆ ಪಾರ್ಟಿಗಳಾಗ್ತವೆ ಯಾವುದೋ ಫಂಕ್ಷನ್ಸ್ ಇರುತ್ತೆ ಎಲೆಕ್ಷನ್ ಬರುತ್ತೆ ಪ್ರಚಾರಕ್ಕೆ ಹೋಗ್ತಾರೆ ಇದೆಲ್ಲ ಬ್ಯುಸಿನಲ್ಲಿ ಯಾವ್ಯಾವುದನ್ನೋ ಏನೇನೋ ಕಾರಣಗಳಿಗೆ ಬಿಟ್ಟುಬಿಟ್ಟಿರ್ತಾರೆ ಕೆಲವೊಮ್ಮೆ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವೊಮ್ಮೆ ಇವರು ಬೇಗಕ್ಕೆ ಅವ್ರು ಸೆಟ್ ಆಗ್ತಿರಲ್ಲ ಅಥವಾ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸೋಕ್ಕೆ ಟೈಮ್ ಇರಲ್ಲ ಏನೋ ಆಗ್ಬಿಡಬಹುದು ಆದರೆ ಈಗೇನಾಗಿದೆ ನೋಡಿ ಇದನ್ನೇ ಹೇಳೋದು ಜೈಲಂದರೆ ಒಂಥರ ಮೆಡಿಟೇಷನ್ ಸೆಂಟರ್ ಅದು ಮೆಡಿಟೇಷನ್ ಸೆಂಟ್ರ್ ಇನ್ನೇನೂ ಇಲ್ವಲ್ಲ ಮೊಬೈಲ್ ಇರೋಲ್ಲ ಎಂಥದ್ದು ಇರೋಲ್ಲ ಏನೂ ಇರೋಲ್ಲ ಒಂದು ಕಡೆ ಕೂತ್ಕೊಂಡ್ಬಿಡ್ತೀವಿ ನಮ್ಮ ಇಡೀ ದಿನನಿತ್ಯದ ಚಟುವಟಿಕೆ ಏನೇನು ಇತ್ತೋ ನಮ್ಮದು ಟೈಮ್ ಟೇಬಲ್ಲೇ ಚೇಂಜ್ ಆಗಿಬಿಡುತ್ತಲ್ಲ ಒಂದೇ ಕಡೆ ಕೂತಿರಬೇಕು ಒಬ್ಬರೇ ಕೂತಿರಬೇಕು ಮಾತನಾಡೋಕ್ಕಿರಲ್ಲ ಎಸ್ ಎಮ್ ಎಸ್ ಮಾಡೋಕ್ಕಿರಲ್ಲ ವಾಟ್ಸಪ್ ಮಾಡೋಕ್ಕಿರಲ್ಲ ಏನೋ ಎಲ್ಲ ಓಡಾಡಬೇಕು ಆಗಲ್ಲ ಆಡಬೇಕು ಆಗಲ್ಲ ಜಿಮ್ ಮಾಡಬೇಕು ಆಗಲ್ಲ ಒಂದು ಶಾಪಿಂಗ್ ಮಾಡಬೇಕು ಆಗಲ್ಲ ಸೊ ಹೀಗೆಲ್ಲ ಇದ್ದಾಗ ಏನಾಗುತ್ತೆ ಒಂದು ಆತ್ಮಾವಲೋಕನ ಶುರುವಾಗತ್ತೆ ನಾನು ಎಡವು ಬಿದ್ದನಾ ನಾನು ತಪ್ಪಾಯ್ತ ನನ್ನ ಕಡೆಯಿಂದ ನನಗೆ ನನ್ನವರು ಯಾರು ನನ್ನವರು ಅಲ್ಲದೆ ಇರೋರು ಯಾರು ಈ ಒಂದು ಬೇಕು ಬೇಡಗಳು ನನಗೀಗ ಅರ್ಥ ಆಗ್ತಿದ್ಯಾ ಹೇಳಿ ಮನಸ್ಸು ತನ್ನನ್ನೇ ತಾನೇ ಒಂದು ವಿಮರ್ಶೆಗೆ ಒಳಪಡಿಸ್ಕೊಳ್ಳುತ್ತೆ ಈಗ ದರ್ಶನಿಗೆ ಅನಿಸ್ತಾ ಇರೋದೇನೆಂದರೆ ನನ್ನ ಅಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದ್ದೀನಿ ದರ್ಶನಿಗೆ ನನ್ನ ತಾಯಿಯನ್ನು ನಾನು ಮಾತನಾಡಿಸ್ಬೇಕು ಅಮ್ಮನನ್ನು ಮಾತನಾಡಿಸ್ಬೇಕು ಅಮ್ಮ ಅವ್ರಿಗೂ ಕೂಡ ಆರೋಗ್ಯ ಸರಿ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ ಮೀನಮ್ಮ ಅವ್ರಿಗೆ ಆರೋಗ್ಯ ಅಷ್ಟಕ್ಕಷ್ಟೇ ಅಂಥೇಳಿ ಒಂದು ಕಾಲಕ್ಕೆ ತಮ್ಮ ಪತಿ ತೂಗುದೀಪ ದರ್ಶನ್ ಇದ್ರಲ್ಲ ತೂಗುದೀಪ ಶ್ರೀನಿವಾಸ್ ಅವರಿದ್ರಲ್ಲ ಅಂದರೆ ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದ್ದಾಗ ಒಂದು ಕಿಡ್ನಿಯನ್ನು ಕೊಟ್ಟಿದ್ದು ಇದೇ ಮೀನಮ್ಮ ಅವರು ಇವತ್ತಿಗೆ ಆ ಮೀನಮ್ಮ ಅವರು ಆರೋಗ್ಯ ಸರಿಯಿಲ್ಲ ಮೈಸೂರಲ್ಲೇ ಇದ್ದರೂ ದರ್ಶನ್ ಅಮ್ಮನ ಮನೆಗೆ ಹೋಗಿರಲಿಲ್ಲ ಅಂತ ಕೂಡ ಹೇಳ್ತಾರೆ ಜನ ಮೈಸೂರಲ್ಲೇ ಇದ್ರೂ ದರ್ಶನ್ ಬರ್ತಿರಲಿಲ್ಲ ಅಮ್ಮನ ಮಾತನಾಡ್ಸೋಕ್ಕೆ ಏನೋ ಇರುತ್ತೆ ಬಿಡಿ ಅಮ್ಮ ಮಗ ಅಂದಾಗ ಏನೋ ಒಂದಷ್ಟು ಮಾತು ಬಂದಿರುತ್ತೆ ಹೋಗಿರುತ್ತೆ ಇದೊಂದು ಕಡೆ ಸ್ವಭಾವತಃ ಸ್ವಲ್ಪ ಹೊರಟ ಅಂತ ಕಾಣಿಸುತ್ತೆ ದರ್ಶನ್ ಗಲಾಟೆಗೂ ಮಾಡ್ಕೊಂಡಿರಬಹುದು ಆದರೆ ಈಗಿದೆಯಲ್ಲ ಈ ಪರಿಸ್ಥಿತಿ ಈಗ ಒಂದು ಸಿಕ್ಸ್ ಒನ್ ಸಿಕ್ಸ್ ಜೀರೋ ಅಂಥೇಳಿ ಒಂದು ನಂಬರನ್ನು ಇಟ್ಕೊಂಡು ಒಂದು ಎಂಟ್ರಿ ಆಗಿದಾರಲ್ಲ ಒಳಗಡೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಅಮ್ಮನನ್ನು ಕಾಣಬೇಕು ಅಮ್ಮನ ನೋಡಬೇಕು ಅಂತ ದರ್ಶನಿಗೆ ಅನ್ನಿಸ್ತಾ ಇದೆಯಂತೆ ಪರಪ್ಪನ ಅಗ್ರಹಾರದ ಒಂಟಿತನ ಇದೆಯಲ್ಲ ಒಂಟಿತನ ತನ್ನಿಡೀ ಎಲ್ಲ ಸ್ಕೆಡ್ಯೂಲ್ಗಳಿಗೂ ಎಲ್ಲ ಓಟಗಳಿಗೂ ಬ್ರೇಕ್ ಹಾಕಿ ಎರಡದು ತಂದಿಲಿ ಕೂರಿಸಿದ್ಯಲ್ಲ ಈಗ ದರ್ಶನ್ಗೆ ತಾಯಿ ನೆನಪಾಗ್ತಾ ಇದ್ದಾರೆ ತಾಯಿಯಿಂದ ದೂರ ಉಳಿದಿದ್ದಂಥ ದರ್ಶನ್ಗೆ ಈಗ ಅಮ್ಮನ ಮಡಿಲು ಬೇಕು ಅಮ್ಮನ ನೋಡಬೇಕು ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ದರ್ಶನ್ ಕೇಳ್ತಾ ಇದ್ದಾರಂತೆ ಬರೀ ಅಮ್ಮ ಅಲ್ಲ ಸಹೋದರ ದಿನಕರ ತುಗುದೀಪ್ ಅವನನ್ನು ನಾನು ನೋಡಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಅಮ್ಮ ತಮ್ಮನ್ನು ಅಮ್ಮ ಮತ್ತು ತಮ್ಮನನ್ನು ಸಹ ಸಹೋದರನನ್ನು ಇಬ್ಬರನ್ನು ನಾನು ಕಾಣಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ದರ್ಶನ್ ಕೇಳ್ಕೊಳ್ತಾ ಇದ್ದಾರಂತೆ ಇವರಿಬ್ಬರು ಈಗ ಈಗ ಅಮ್ಮ ಮತ್ತು ತಮ್ಮ ದಿನಕರ ತುಗುದೀಪ್ ಮತ್ತು ಇವರ ತಾಯಿ ಇವರಿಬ್ಬರು ಕೂಡ ಈಗ ಮಾತಾಡ್ತಾ ಇದ್ದಾರಂತೆ ದರ್ಶನ್ ನೋಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿಗೆ ಆರೋಗ್ಯ ಅಷ್ಟು ಕಷ್ಟ ಅಂತ ಹೇಳ್ತಾರೆ ಇದೀಗ ಒಂದು ಕಡೆ ಇವರಿಬ್ಬರನ್ನು ನೆನೆಸ್ಕೊಂಡು ದರ್ಶನ್ ಭಾವುಕರಾಗಿದ್ದಾರೆ ಜೈಲಲ್ಲಿ ಅಂತ ಮಾಹಿತಿ ಇದೆ ಒಂದೇ ಒಂದು ಸಲ ಆದರೂ ಕೂಡ ತಾಯಿಯನ್ನು ಮತ್ತು ಸಹೋದರ ದಿನಕರನ್ನು ನೋಡಬೇಕು ಕರೆಸಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಜೈಲು ಅಧಿಕಾರಿಗಳ ಬಳಿಯಲ್ಲಿ ದರ್ಶನ್ ಮನವಿ ಈ ಥರ ಇದೆಯಂತೆ ಬೇರೆ ಯಾರೂ ಬೇಡಪ್ಪ ಯಾರನ್ನೂ ಬರೋಕ್ಕೆ ಹೇಳ್ಬೇಡಿ ಬಿಡಬೇಡಿ ಇಲ್ಲಿ ಯಾರಿಗೂ ಎಂಟ್ರಿ ಹಾಕಿಸ್ಬೇಡಿ ನಾನು ನೋಡೋಕ್ಕೆ ತಯಾರಿಲ್ಲ ಆದರೆ ಒಮ್ಮೆ ನಾನು ಅಮ್ಮನ ನೋಡಬೇಕು ಮತ್ತು ಸಹೋದರ ನೋಡಬೇಕು ಅಂಥೇಳಿ ದರ್ಶನ್ ಕೇಳಿಕೊಂಡಿದ್ದಾರಂತೆ ಒಂದು ಆತ್ಮಾವಲೋಕನ ಆಗ್ತಿರ್ತಕ್ಕಂಥ ಕೇಂದ್ರ ಆಗ್ತಾ ಇದೆಯಾ ಪರಪ್ಪ ಗೊತ್ತಿಲ್ಲ ಅದೇ ದರ್ಶನ್ ಅವರ ಇವತ್ತಿನ ಮನಸ್ಥಿತಿ ಚೆಕ್ ಮಾಡಿಕೊಂಡಾಗ ಅವರು ಕೇಳ್ಕೊಂಡಿರೋದು ಅಲ್ಲಿ ಮಾತಾಡ್ತಿರೋದು ನೋಡಿದಾಗ ಅನ್ನಿಸ್ತಿರೋದು ಇಷ್ಟೇ ಅವ್ರಿಗೀಗ ಅಮ್ಮ ಮತ್ತು ಸಹೋದರನ ಬೇಕು ಸಾಂತ್ವನ ಹೇಳ್ತಾರೋ ಸಮಾಧಾನ ಮಾಡ್ತಾರೋ ಅಥವಾ ಅವರೇನಾದರೂ ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತಿದ್ದಾರೋ ಎಷ್ಟು ದಿನಗಳಿಂದ ಯಾರನ್ನು ಯಾರು ಮಿಸ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಒಟ್ಟಲ್ಲಿ ನೋಡಬೇಕು ಅಂತ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಬಂದ ಮೇಲೆ ಅದು ಬೇರೆ ವಿಚಾರ ನೋಡಬೇಕು ಅಂತ ಕೇಳ್ತಾ ಇದ್ದಾರಂತೆ